ಉಪ್ಪಾರ ಸಮುದಾಯಕ್ಕೆ ಈ ಬಾರಿ ಯಾವ ಖಾತೆ ಸಿದ್ದು ಬೆಂಬಲಿಗನಿಗೆ ಒಲಿಯಲ್ಲಿದ್ದ ಸಚಿವ ಸ್ಥಾನ ಎಸ್ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಯಿತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಯಾಗಿ ಕೆ ಶಿವಕುಮಾರ್ ಯಾರಿಗೆಲ್ಲ ಸಚಿವ ಸ್ಥಾನಗಳು ಸಿಗುತ್ತೆ ಯಾವ್ಯಾವ ಜಿಲ್ಲಾವಾರ ಕೊಡ್ತಾರ ಸಮುದಾಯವಾರ ಕೊಡ್ತಾರ ಈ ಎಲ್ಲಾ ಚರ್ಚೆಗಳ ನಡುತ್ತಿರುವಾಗಂತ ಬಿಜೆಪಿಯ ಲಿಂಗಾಯತ ಸಮುದಾಯದ ಪ್ರಭಾವಿ ಸಚಿವರಾಗಿದ್ದಂತ ವಿ ಸೋಮಣ್ಣ ಅವ್ರನ್ನ ಚಾಮರಾಜನಗರದಲ್ಲಿ ಧೂಳಿ ಪಠ ಮಾಡಿದ್ದು ಉಪ್ಪಾರ ಸಮುದಾಯದ ಶಾಸಕ ಶೆಟ್ಟಿ ಸೋಮಣ್ಣವ್ರನ್ನ ಸೋಲ್ಸೋದ್ರೊಂದಿಗೆ ಸತತವಾಗಿ ನಾಲ್ಕನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಪುಟ್ಟರಂಗ ಶೆಟ್ಟಿ ಸೋಮಣ್ಣ ಎಂಟ್ರಿ ಕೊಟ್ಟಾಗ ಸಿದ್ದರಾಮಯ್ಯ ಸೋಲಿಸ್ಬಿಡ್ತಾರೆ ಇನ್ನು ಚಾಮರಾಜನಗರ ಯಾವ ಲೆಕ್ಕಾಚಾರ ಪುಟ್ಟರಂಗ ಶೆಟ್ಟಿನ ಸೋಲಿಸ್ತಾರೆ ಚಾಮರಾಜನಗರದಲ್ಲಿ ನಾಲ್ಕು ನಾಲ್ಕು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು ಬಿಡುತ್ತೆ ಹಿಂಗೆಲ್ಲ ಸಾಕಷ್ಟು ಲೆಕ್ಕಾಚಾರ ನಡೀತು ಆದರೆ ಲೋಕಲ್ ಆಗಿ ಜನ ಏನು ತೀರ್ಮಾನ ಮಾಡ್ತಾರೆ ಮತದಾರರು ಏನು ತೀರ್ಮಾನ ಮಾಡ್ತಾರೆ ಬಿ ಜೆ ಪಿನ ಮಕಡೆ ಮಲಗಿಸ್ಬಿಟ್ರು ಜನ ಹೀಗಾಗಿ ಸೋಮಣ್ಣ ಅನ್ನೋ ಪ್ರಭಾವಿ ಸಚಿವರನ್ನು ಪ್ರಭಾವಿ ಲಿಂಗಾಯತ ಮುಖಂಡನನ್ನು ಸೋಲಿಸಿದಂಥ ಪುಟ್ಟರಂಗ ಶೆಟ್ಟಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಆಪ್ತ ಸಿದ್ದರಾಮಯ್ಯ ಅವರ ಹಚ್ಚನರನ್ನು ಮಿನಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಪುಟ್ಟರಂಗ ಶೆಟ್ಟಿ ಹೆಸರು ಇರಲೇಬೇಕು ಯಾಕಂದರೆ ಒಂದೇ ಭಾಗದವರು ಚಾಮರಾಜನಗರ ಭಾಗದವರು ಇಂಥ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿಗೆ ಈ ಬಾರಿ ಅವಕಾಶವನ್ನು ಕೊಡಲೇಬೇಕು ಅನ್ನೋ ಲೆಕ್ಕಾಚಾರ ನಡೀತಿದೆ ಆದರೆ ಯಾವ ಖಾತೆ ಯಾವ ಪ್ರಬಲ ಖಾತೆಯನ್ನು ಪುಟ್ಟರಂಗ ಶೆಟ್ಟಿಗೆ ನೀಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮುದಾಯದ ವಿಚಾರಕ್ಕೆ ಹೋಗೋದಾದರೆ ಉಪ್ಪಾರ ಸಮುದಾಯದಲ್ಲಿ ಇರುವಂಥ ಏಕೈಕ ಶಾಸಕ ಉಪ್ಪಾರ ಸಮುದಾಯದಲ್ಲಿ ಈಗ ಪುಟ್ಟರಂಗ ಶೆಟ್ಟಿಗೆ ಅವಕಾಶವನ್ನು ಕೊಡಲೇಬೇಕು ಉತ್ತಮ ಸಚಿವ ಸ್ಥಾನವನ್ನು ನೀಡಬೇಕನ್ನೋ ಚರ್ಚೆಗಳು ನಡೀತಾ ಇದೆ ಚಾಮರಾಜನಗರದ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರರಲ್ಲಿ ಕಾಂಗ್ರೆಸ್ ಜಯ ಜಯಬೇರೆಯನ್ನು ದಾಖಲಿಸಿತು ಅದರಲ್ಲೂ ಚಾಮರಾಜನಗರ ಕ್ಷೇತ್ರದಲ್ಲಿ ಅರವತ್ತೆಂಟು ವರ್ಷದ ಪುಟ್ಟರಂಗ್ ಶೆಟ್ಟಿ ಅವರು ಸೀನಿಯರ್ ಆಗಿದ್ದಾರೆ ಹೀಗಾಗಿ ಉಪ್ಪಾರ ಸಮುದಾಯದ ಏಕೈಕ ನಾಯಕನಾಗಿದ್ದಾರೆ ಹೀಗಾಗಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಲೇಬೇಕು ಇವೆಲ್ಲ ಕ್ರೈಟೀರಿಯಾ ಒಂದು ಕಡೆ ಆದರೆ ಸಿದ್ದು ಬೆಂಬಲಿಗ ಸಿದ್ದು ಆಪ್ತ ಸಿದ್ದು ಬಣ್ಣದಲ್ಲಿ ಗುರುತಿಸಿಕೊಂಡ ನಾಯಕ ಪುಟ್ಟರಂಗ್ ಶೆಟ್ಟಿ ಹೀಗಾಗಿ ಅವರಿಗೆ ಸಚಿವನ ಸ್ಥಾನವನ್ನು ನೀಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸೋಮಣ್ಣನ ಸೋಲ್ಸೋರೇ ಸಿದ್ದರಾಮಯ್ಯ ಸೋಮಣ್ಣವರನ್ನ ಸೋಲ್ಸಿದ್ದು ದೊಡ್ಡ ವಿಚಾರನೆ ಆದರೆ ಪುಟ್ಟರಂಗ ಶೆಟ್ಟಿ ಸೋಮಣ್ಣವರನ್ನ ಸೋಲ್ಸಿದ್ದು ಎಲ್ಲಕ್ಕಿಂತ ದೊಡ್ಡ ವಿಚಾರ ಹೀಗಾಗಿ ಅವಕಾಶ ಕೊಡಬೇಕು ಅಂತ ಎಲ್ಲಕ್ಕಿಂತ ಇನ್ನೂ ಮುಖ್ಯ ಅಂದ್ರೆ ಪುಟ್ಟರಂಗ್ ಶೆಟ್ಟಿ ಅವರು ನಾಲ್ಕನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅವರು ಈ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಯಾರು ಸಿ ಸಿಎಂ ಆಗಲಿ ನನಗೆ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಸಿದ್ದು ಫಾಲೋವರ್ ಆಗಿರೋದ್ರಿಂದ ಪುಟ್ರಂಗ ಶೆಟ್ಟಿಗೆ ಪ್ರಬಲ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಪುಟ್ಟರಂಗ್ ಶೆಟ್ಟಿಗೆ ಸಚಿವ ಸ್ಥಾನ ಸಿಗಬೇಕಾ ಸಿಕ್ಕರೆ ಯಾವ ಖಾತೆ ಸಿಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ